ನೋ ಮಂಡ್ಯದ ಕೆಆರ್ಎಸ್ ಡ್ಯಾಂನಲ್ಲಿ ಪೊಲೀಸ್ ಜೀಪನ್ನ ಯುವಕ ಚಲಾಯಿಸಿರುವಂತಹ ಘಟನೆ ನಡೆದಿದೆ. ಪೊಲೀಸ್ ಇಲಾಖೆಯ ಜೀಪನ್ನ ಯುವಕನಿಗೆ ಕೊಟ್ಟು ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರು. ಓಕೆ, ಕೆಆರ್ಎಸ್ ಡ್ಯಾಂನಲ್ಲಿ ಪೊಲೀಸ್ ಜೀಪನ್ನ ಯುವಕ ಚಲಾಯಿಸಿದ್ದಾನೆ. ಯುವಕನ ಕೈಗೆ ಪೊಲೀಸ್ ಜೀಪನ್ನ ಕೊಟ್ಟು ವಿಡಿಯೋ ಶೂಟ್ ಮಾಡಲಾಗಿದೆ. ಆ ವಿಡಿಯೋ ಗಮನಿಸ್ತಾ ಇದ್ದೀರಾ, ಡ್ಯಾಂನಲ್ಲಿ ಯುವಕನ ಓಡಾಟಕ್ಕೆ ಈಗ ಪೊಲೀಸ್ ಜೀಪನ್ನ ಅಧಿಕಾರಿ ಕೊಟ್ಟಿದ್ದಾರೆ. ಪೊಲೀಸ್ ಜೀಪ್ ಓಡಾಡಿಸುವಂತಹ ಸಂದರ್ಭದಲ್ಲಿ ಯುವಕನ ಪಕ್ಕದಲ್ಲೇ ಕೂತ್ಕೊಂಡು ಶೂಟ್ ಮಾಡಿರುವಂತಹ ವಿಡಿಯೋ ಇದು. ಈಗ ಹುಡುಗ ಚಲಾಯಿಸ್ತಾ ಇರುವಂತದ್ದು ಪೊಲೀಸ್ ಜೀಪ್. ಅಧಿಕಾರಿ ಈ ಯುವಕನಿಗೆ ಪೊಲೀಸ್ ಜೀಪನ್ನೇ ಕೊಟ್ಟಿದ್ದಾರೆ ಅಲ್ಲಿ ಡ್ಯಾಂನಲ್ಲಿ ಸುತ್ತಾಡಲಿಕ್ಕೆ ಅಂತ. ಡ್ಯಾಂನಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲದೇ ಇದ್ರೂ ಕೂಡ ಈ ರೀತಿಯಾಗಿ ಪೊಲೀಸ್ ಜೀಪನ್ನೇ ಚಲಾಯಿಸಿಕೊಂಡು ಅದನ್ನು ವಿಡಿಯೋ ಶೂಟ್ ಮಾಡಿಕೊಂಡು ಅಂಧ ದರ್ಬಾರ್ ನಡೆಸಿರುವಂಥದ್ದು. ಈ ಹಿಂದೆ ಗಮನಿಸಿದ್ರೆ ನೀವು, ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಪೊಲೀಸರು ಹಲ್ಲೆ ನಡೆಸಿರ್ತಾರೆ. ಬೃಂದಾವನ್ ಗಾರ್ಡನ್ ಎದುರು ವ್ಯಾಪಾರ ಮಾಡಬಾರದು, ಅದು ಭದ್ರತೆಗೆ ತೊಂದರೆ ಆಗುತ್ತೆ, ಭದ್ರತೆ ಕಾರಣ ಅಂತ ಹೇಳಿ ಬೀದಿ ಬದಿ ವ್ಯಾಪಾರಿಗಳಿಗೆ ಮಂಡ್ಯ ಪೊಲೀಸರು ಥಳಿಸಿದಂತಹ ಘಟನೆ ಕೂಡ ನಡೆದಿತ್ತು. ಆದ್ರೆ ಈಗ ಕೆಆರ್ಎಸ್ ಡ್ಯಾಂನಲ್ಲಿ ಪೊಲೀಸ್ ಜೀಪನ್ನ ಈ ರೀತಿ ಯುವಕ ಚಲಾಯಿಸಿರುವಂತದ್ದು ಅದನ್ನ ವಿಡಿಯೋ ಶೂಟ್ ಮಾಡಿಕೊಂಡಿರೋದು. ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ಈ ರೀತಿ ಅವಕಾಶ ಇಲ್ಲ, ಆದ್ರೆ ಪೊಲೀಸ್ ಜೀಪನ್ನೇ ಕೊಟ್ಟು ಚಲಾಯಿಸಲಿಕ್ಕೆ ಹೀಗಿರೋದು ಪ್ರಶ್ನೆ ಕಾರಣ ಆಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರೋಹಿತ್. ರೋಹಿತ್, ಈಗ ಬೀದಿ ಬದಿ ವ್ಯಾಪಾರಿಗಳಾದ್ರೆ ಭದ್ರತೆಗೆ ತೊಂದರೆ ಆಗುತ್ತೆ, ಹಿಂಗೆ ತಮಗ್ ಬೇಕಾದವ್ರಿಗೆ ಇಲಾಖೆ ಜೀಪ್ ಕೊಟ್ಟು ಓಡಾಡ್ಸೋಕೆ ದರ್ಬಾರ್ ಮಾಡಿಸೋಕೆ ಏನು ತೊಂದರೆ ಇಲ್ಲ ಪೊಲೀಸರಿಗೆ? ಖಂಡಿತವಾಗ್ಲೂ ವಿಜಯ್, ಇಲ್ಲಿ ಮೂರು ರೀತಿಯಾದಂತಹ ಲೋಪಗಳಾಗಿರುವಂತದ್ದು. ಮೊದಲನೇದಾಗಿ ಬೀದಿ ಬದಿಯ ವ್ಯಾಪಾರಿಗಳ ಮೇಲೆ ಪೊಲೀಸರು ಹಲ್ಲೆ ಮಾಡಿರುವಂತದ್ದು, ಅದರಲ್ಲೂ ಕೂಡ ಬೃಂದಾವನ ಗಾರ್ಡನ್ ಬಳಿ ಏನು ವ್ಯಾಪಾರ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಭದ್ರತೆ ಬಗ್ಗೆ ಲೋಪ ಆಗ್ತದೆ ಅಂತ ಹೇಳಿ ಅವ್ರ ಮೇಲೆ ಹಲ್ಲೆ ಮಾಡಿರುವಂತದ್ದು. ಇನ್ನೊಂದು ಪೊಲೀಸ್ ವಾಹನವನ್ನೇ ಯುವಕನಿಗೆ ಕೊಟ್ಟು ಏನು KRS ಅಣೆಕಟ್ಟೆಯ ಮೇಲೆ ಚಲಿಸಿರುವಂತಹ ಒಂದು ಘಟನೆ ಜರುಗಿರುವಂತದ್ದು. ಆ ಒಂದು KRS ಅಣೆಕಟ್ಟೆಯ ಬಳಿ ಯಾರನ್ನು ಕೂಡ ಓಡಾಡಕ್ಕೂ ಕೂಡ ಬಿಡಲ್ಲ, ಯಾಕೆಂದ್ರೆ ಭದ್ರತೆಯ ದೃಷ್ಟಿಯಿಂದ ಸಾಕಷ್ಟು ಲೋಪದೋಷಗಳು ಆಗ್ತವೆ ಅನ್ನೋ ದೃಷ್ಟಿಯಿಂದಾಗಿ ಯಾರೊಬ್ಬರನ್ನು ಕೂಡ ಆ ಅಣೆಕಟ್ಟೆಯ ಬಳಿಗೆ ಸುಳಿಯೋಕೆ ಬಿಡೋದಿಲ್ಲ. ಆದ್ರೆ ಇಲ್ಲೊಬ್ರು ಪೊಲೀಸರು ಪೊಲೀಸ್ ಜೀಪನ್ನೇ ಆ ಯುವಕನಿಗೆ ಕೊಟ್ಟು ಅದರಲ್ಲೂ ಕೂಡ ಏನು ಆ ಒಂದು ಅಣೆಕಟ್ಟೆಯ ಮೇಲೆ ಒಂದು ರೈಡ್ ಹೋಗಿರುವಂತದ್ದು, ಆ ಒಂದು ರೈಡ್ ಹೋದಂತ ಸಂದರ್ಭದಲ್ಲಿ ಆ ಒಂದು ವಿಡಿಯೋವನ್ನ ಮಾಡಿಕೊಂಡು ತನ್ನ ಸ್ಟೇಟಸ್ಗೆ ಒಂದು ಹಾಡ್ನ ಹಾಕೊಂಡು ಈಗ ಅಂಧ ದರ್ಬಾರ್ ಮಾಡ್ತಾ ಇರುವಂತದ್ದು. ಇದರಿಂದ ಸ್ಪಷ್ಟವಾಗಿ ಪೊಲೀಸ್ ಅಧಿಕಾರಿಗಳು ಗಮನಿಸಬೇಕಂತ ವಿಚಾರ ಏನಂತಂದ್ರೆ, ಒಂದು ಮಾಧ್ಯಮದವರು ಏನಂತಂದ್ರೆ ಜನರಿಗೆ ತೋರಿಸಂತ ಸಂದರ್ಭದಲ್ಲಿ ಒಂದು ವಿಡಿಯೋ ತೆಗಿಬೇಕು ಅಂತಂದ್ರೆ ಯಾರನ್ನು ಕೂಡ ಬಿಡಲ್ಲ, ಅದರಲ್ಲೂ ಕೂಡ ಸಾಮಾನ್ಯ ಜನರು ಹೋದ್ರೆ ಅದಕ್ಕೆ ಸುಳಿಯೋಕೆ ಬಿಡಲ್ಲ. ಆದ್ರೆ ಉಳ್ಳವರು ಹೋದ್ರೆ ಮಾತ್ರ ಅವರ ಜೀಪ್ ನಲ್ಲೇ ಕೂರಿಸಿಕೊಂಡು ಅವ್ರನ್ನ ಡ್ರೈವಿಂಗ್ ಸೀಟ್ ನಲ್ಲೇ ಕೂರಿಸಿ ಆ ಒಂದು ಒಂದು ಜಾಲಿ ರೈಡ್ ರೀತಿಯಾಗಿ KRS ಅಣೆಕಟ್ಟೆಯ ಮೇಲೆ ಓದೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಒಂದು ಒಂದು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಈ ಹಿಂದೆಯೂ ಕೂಡ ಸಾಕಷ್ಟು ಜನರು ಕೂಡ ಪೊಲೀಸ್ ಅಧಿಕಾರಿಗಳ ಮೇಲೆ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ರು, ಯಾಕೆಂದ್ರೆ ಸಾಮಾನ್ಯ ಜನರು ಆ ಒಂದು ಅಣೆಕಟ್ಟೆ ಬಳಿ ಏನು ಸುಳಿದಾಡಿದ್ರೆ ಸಾಕು ಅವ್ರನ್ನ ಒಂದು ಅವ್ರಿಗೆ ಅವಾಜ್ ಹಾಕೋದು ಮತ್ತೆ ಅವ್ರ ಮೇಲೆ ಅಲ್ಲಿಗೆ ಮುಂದಾಗುವಂತಹ ಪ್ರಕರಣಗಳು ಕೂಡ ಜರುಗಿದ್ದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳು ಏನ್ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಜನರು ಪ್ರಶ್ನೆ ಮಾಡ್ತಾ ಇರುವಂತದ್ದು ವಿಜಯ್. ರೋಹಿತ್, ಈಗ ಜೊತೆಗೆ ಆತ ಯಾರು, ಜೊತೆಗೆ ಯಾವ ಅಧಿಕಾರಿ ಇದಕ್ಕೆ ಅನುವು ಮಾಡಿಕೊಟ್ಟಿರೋದು, ಯಾಕೆ ಹೀಗೆ ಗಾಡಿ ಕೊಟ್ಟಿದ್ದು, ಅದರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಇಲ್ಲಿವರೆಗೆ ಆ ಯುವಕ ಯಾರು ಅಂತ ತಿಳಿದು ಬಂದಿಲ್ಲ ವಿಜಯ್. ಆದ್ರೆ ಪೊಲೀಸ್ ಅಧಿಕಾರಿಯ ಜೊತೆ ಒಂದು ಜೀಪ್ ನಲ್ಲಿ ಹೋಗುವಂತದ್ದು ಇವಾಗ ಸ್ಪಷ್ಟವಾಗಿ ಗೊತ್ತಿರುವಂತದ್ದು. ಇದಾದ ನಂತರ ಏನು ತನಿಖೆಯ ಮುಖಾಂತಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನ್ ಕ್ರಮ ತಗೊಳ್ಕೊಳ್ತಾರೆ, ಆ ಅಧಿಕಾರಿ ಆದ್ರೂ ಯಾರು ಮತ್ತೆ ಆ ಯುವಕ ಯಾಕೆ ಬಂದಿದ್ದ ಅಲ್ಲಿ KRS ಅಣೆಕಟ್ಟೆ ಮೇಲೆ ಅದನ್ನ ಕರ್ಕೊಂಡು ಹೋಗುವಂತ ಪ್ರಮೇಯ ಆದ್ರೂ ಪೊಲೀಸ್ ಅಧಿಕಾರಿಗಳಿಗೆ ಯಾಕೆ ಬಂದಿತ್ತು ಅನ್ನೋದು ಈಗ ಪ್ರಶ್ನೆ ಮೂಡ್ತಾ ಇರುತ್ತದ್ದು. ಇದಲ್ಲದೆ ಕೂಡ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಪ್ರತಿನಿತ್ಯವೂ ಕೂಡ ಇಂಥದೊಂದು ಒಂದಲ್ಲ ಎರಡಲ್ಲ ಮೂರು ಘಟನೆಗಳು ನಡೀತಾನೆ ಇರ್ತದೆ. ಅಂದ್ರೆ VIP ಟ್ರೀಟ್ಮೆಂಟ್ ಅಂದ್ರೆ ಉಳ್ಳವರು ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಡ್ಯಾಮ್ ಮೇಲೆ ಬಿಡುವಂತ ಕೆಲಸಗಳು ಕೂಡ ಪ್ರತಿನಿತ್ಯವೂ ಕೂಡ ಆಗ್ತಾ ಇರ್ತದೆ. ಆದ್ರೆ ಇದು ವಿಡಿಯೋ ಹೊರಬಂದಿದ್ರಿಂದಾಗಿ ಮಾತ್ರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಏನು ಜನರಿಗೆ ಯಾವ ರೀತಿಯಾದ ನ್ಯಾಯ ಕೊಡ್ತಾರೆ ಅದೇ ರೀತಿ ಆದ್ರೂ ಕೂಡ ಉಳ್ಳವರು ಕೂಡ ಅದೇ ರೀತಿಯಾಗಿ ನೋಡ್ಕೋಬೇಕಾಗ್ತದೆ. ಯಾಕೆಂದ್ರೆ ದುಡ್ಡಿರೋರ್ ಬಂದು ಇಲ್ದೇ ಹೋದವ್ರ ಬಂದು ಅನ್ನೋ ನಿಟ್ಟಿನಲ್ಲಿ ನ್ಯಾಯವನ್ನ ಮಾಡ್ತಾ ಇರುವಂತದ್ದು ಪೊಲೀಸ್ ಅಧಿಕಾರಿಗಳು ವಿಜಯ್. ನೋಡಿ, ಈ ರೀತಿ ಜನಸಾಮಾನ್ಯರು VIPಗಳಿಗೆ ಮಾತ್ರ ಈ ಅವಕಾಶ. ಜನಸಾಮಾನ್ಯರು ಹೋದ್ರೆ ಪೊಲೀಸರು ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ, ಅವಾಜ್ ಹಾಕಿ ದೂರ ಕಳಿಸ್ತಾರೆ. ಆದ್ರೆ ತಮಗೆ ಬೇಕಾದವರು VIPಗಳು ಉಳ್ಳವರು ಬಂದ್ರೆ ಮಾತ್ರ ಈ ರೀತಿ ಅವಕಾಶ ಮಾಡಿಕೊಡ್ತಾರೆ, ಸ್ಟೇಟಸ್ಗೆ ಹಾಕೊಂಡಿದ್ದಾರೆ ವಿಡಿಯೋ ಮಾಡಿಕೊಂಡು. ಸೊ ಜನ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು, ನೋಡಬೇಕು ಪೊಲೀಸ್ ಇಲಾಖೆ ಯಾವ ಕ್ರಮಕ್ಕೆ ಮುಂದಾಗುತ್ತೆ ಅಂತ.